ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಾಲ್ಮೀಕಿ ಜಯಂತಿಯ ಚಿಕ್ಕ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು ಚಿಕ್ಕ ಭಾಷಣದಾಗ ಒಂದಿಷ್ಟು ಆಯ್ತು, ಇಷ್ಟ ಆದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತೆರೆಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲಕ್ಕೆ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ, ರೈಟ್? ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಬರೋ ಸೂಚನೆ ಏನಂತೀರಾ, ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್, ಎರಡನೇ ಪಾಯಿಂಟ್, ಮೂರನೇ ಪಾಯಿಂಟ್ ಅಂತೇಳಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗಬೇಡಿ. ಒಂದರಿಂದ ಐದು ಪಾಯಿಂಟ್ಗಳನ್ನು ಚೆನ್ನಾಗಿ ನೆನಪಿಟ್ಕೊರಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ. ಹಾಗಾದರೆ ನಾನು ನಿಮಗಿಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಶುಭೋದಯ. ಎರಡನೇ ಪಾಯಿಂಟ್, ಇಂದು ವಾಲ್ಮೀಕಿ ಜಯಂತಿ, ಇಂದು ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಜಯಂತಿ. ಮೂರನೇ ಪಾಯಿಂಟ್, ಪ್ರಥಮವಾಗಿ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಮತ್ತೊಮ್ಮೆ ನೋಡಿ, ಎಲ್ಲರಿಗೂ ಶುಭೋದಯ, ಇಂದು ವಾಲ್ಮೀಕಿ ಜಯಂತಿ, ಪ್ರಥಮವಾಗಿ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ನಾಲ್ಕನೇ ಪಾಯಿಂಟ್, ವಾಲ್ಮೀಕಿಯವರು ಪ್ರಾಚೀನ ಭಾರತೀಯ ಋಷಿ ಮತ್ತು ಕವಿ. ಐದನೇ ಪಾಯಿಂಟ್, ಅವರು ಸಂಸ್ಕೃತದಲ್ಲಿ ರಾಮಾಯಣ ರಚಿಸಿದ ಕಾರಣ ಅವರನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಮತ್ತೊಮ್ಮೆ ನೋಡಿ, ಅವರು ಸಂಸ್ಕೃತದಲ್ಲಿ ರಾಮಾಯಣ ರಚಿಸಿದ ಕಾರಣ ಅವರನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ವಾಲ್ಮೀಕಿಯವರಿಗೆ ಜಯವಾಗಲಿ, ಜೈ ಕನ್ನಡಾಂಬೆ. ಹಾಗಾದರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು, ಇಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಭೇಟಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.